हाय हेलो एवरीवन, एल्लरिगू नमस्कार। तमिळ्ळरिगू अन्य अकाडमी वेदिकेगे स्वागत। क्रैक कर्नाटक पीएससी विथ इंडियास लार्जेस्ट लर्निंग प्लैटफॉर्म अन्य अकाडमी अन्नुवंतद्दु भारतदल्लिने अति दोड्ड ऑनलाइन कलिका वेदिकेयागिदे। सो नीवु एल्ला कर्नाटक एग्जाम्स गळन्नु क्रैक माड्लिक्के नावु निम्म जोते इर्तीवि। इन्नु नन्न परिचय नोडोदाद्रे, नन्न हेसरु लिखिता एस जी, नन्न ग्रैजुएशन बंदु बीएससी पीसीएम। सुमारु 2 ವರ್ಷದಿಂದ ಕಾಂಪಿಟಿಟಿವ್ ಫೀಲ್ಡ್ ಅಲ್ಲಿ ಇದ್ದೀನಿ। ಸೋ ನಾನು ನಿಮಗೆ ಕೆಎಎಸ್, ಎಫ್ಡಿಎ, ಎಸ್ಡಿಎ, ಪಿಎಸ್ಐ, ಪಿಸಿ, ಗ್ರೂಪ್ ಸಿ ಎಕ್ಸಾಮ್ಸ್ ಗಳನ್ನು ಕ್ರ್ಯಾಕ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತೆ। ಇನ್ನು ನನ್ನ ಸ್ಪೆಷಲೈಸೇಷನ್ ನೋಡೋದಾದ್ರೆ ಇತಿಹಾಸ, ಭೌಗೋಳಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂಥದ್ದು ನನ್ನ ಸ್ಪೆಷಲೈಸೇಷನ್ ಆಗಿದೆ। ಸೊ ನೋಡಿ, ನೀವು ಅನ್ಯ ಅಕಾಡೆಮಿಗೆ ಜಾಯ್ನ್ ಆಗೋದ್ರಿಂದ ಹೊಸ ಹೊಸ ಬ್ಯಾಚ್ ಕೋರ್ಸ್ಗಳು ಅನ್ನುವಂಥದ್ದು ಸಿಗುತ್ತೆ। ಸೊ ಆ ಬ್ಯಾಚ್ ಕೋರ್ಸ್ಗಳಿಗೆ ಜಾಯ್ನ್ ಆಗೋದ್ರಿಂದ ಸೊ ನಿಮಗೆ ಬೇರೆ ಎಕ್ಸಾಮ್ಸ್ಗಳಿಗೆ ಅದು ಯೂಸ್ ಆಗುತ್ತೆ। ಸೊ ನೀವು ಕೇಳ್ಬೋದು, ಯಾಕೆ ಮ್ಯಾಮ್ ನಾವು ಅನ್ಯ ಅಕಾಡೆಮಿಗೆ ಜಾಯ್ನ್ ಆಗಬೇಕು? ಸೊ ಇಲ್ಲಿದೆ ನೋಡಿ ರೀಸನ್ನು। ಸೊ ಶೆಡ್ಯೂಲ್ ದಟ್ ವರ್ಕ್ಸ್ ಫಯ್ಯು ಅಂತಂದರೆ, ಕೆಲವರು ವರ್ಕಿಂಗಲ್ಲಿ ಇರ್ತೀರಾ, ಮತ್ತು ಕೆಲವರು ಮರ್ತೋಗಿರ್ತೀರಾ ಯಾವಾಗ ಕ್ಲಾಸಸ್ ಇರುತ್ತೆ ಅನ್ನುವಂಥದ್ದು। ಸೊ ಇದೆಲ್ಲದಕ್ಕೂ ಟೈಮ್ಲಿ ರಿಮೈಂಡರ್ಸ್ ಅನ್ನುವಂಥದ್ದು ಸಿಗುತ್ತೆ, ಮತ್ತು ಯಾವುದೇ ಥರ ಲ್ಯಾಂಗ್ವೇಜ್ ಬೇರಿಯರ್ ಅನ್ನುವಂಥದ್ದು ಇರೋದಿಲ್ಲ। ಸೊ ನಿಮಗೆ ತರಗತಿಗಳು ಕನ್ನಡದಲ್ಲಿ ಬೇಕು ಅಂತಂದರೆ ತರಗತಿಗಳು ಕನ್ನಡದಲ್ಲಿ, ಸೊ ತರಗತಿಗಳು ಇಂಗ್ಲೀಷಲ್ಲಿ ಬೇಕು ಅಂತಂದರೆ ಇಂಗ್ಲೀಷಲ್ಲಿ, ಸೊ ಯಾವ ಭಾಷೆಯಲ್ಲಿ ತರಗತಿಗಳು ಅನ್ನುವಂಥದ್ದು ಬೇಕೋ ಆ ಭಾಷೆಯಲ್ಲಿ ತರಗತಿಗಳು ಅನ್ನುವಂಥದ್ದು ಸಿಗುತ್ತೆ। ಸೊ ನೀವು ನಿಮ್ಮ ಎಜುಕೇಟರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು। ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇರುತ್ತಲ್ಲ, ಸೊ ನಿಮ್ಮ ಎಜುಕೇಟರ್ಸ್ ಹತ್ರ ಹೋಗ್ಬಿಟ್ಟು ಡೌಟ್ಸ್ಗಳನ್ನು ಕೇಳ್ಬೋದು, ಮತ್ತು ಪೋಲಿಂಗ್ ಅನ್ನುವಂಥದ್ದು ಇರುತ್ತೆ। ಸೊ ಪೋಲಿಂಗ್ ಅಂದರೆ ಕ್ವೆಶನ್ಸ್ಗಳನ್ನು ಕೇಳ್ತಾ ಇರ್ತೀವಿ, ಸೊ ದಟ್ ನೀವು ಆನ್ಸರ್ಸ್ಗಳನ್ನು ಮಾಡ್ತಾ ಇರಬೇಕಾಗತ್ತೆ। ಮತ್ತು ಲೈವ್ ಟೆಸ್ಟ್ ಮತ್ತು ಕ್ವಿಜ್ ಅನ್ನುವಂಥದ್ದು ಇರುತ್ತೆ, ಮತ್ತು ಡೀಟೇಲ್ಡ್ ರಿಪೋರ್ಟ್ ಅನಾಲಿಸಿಸ್ ಅನ್ನುವಂಥದ್ದು ಇರುತ್ತೆ। ಸೊ ಪ್ರತಿ ಕ್ಲಾಸ್ದು PDFಗಳು ಅನ್ನುವಂಥದ್ದು ಸಿಗುತ್ತೆ। ಸೊ ನೋಡಿ, ಮಿಷಿನ್ KAS ಅನ್ನುವಂತಹ ಬ್ಯಾಚ್ ಕೋರ್ಸ್ ಬಂದ್ಬಿಟ್ಟು ಕನ್ನಡ ಮೀಡಿಯಮರಿಗಾಗಿದೆ। ಈ ಬ್ಯಾಚ್ ಕೋರ್ಸ್ ಅನ್ನುವಂಥದ್ದು 20 ಜನವರಿ ಈ ಬ್ಯಾಚ್ ಕೋರ್ಸ್ ಶುರುವಾಗಿದೆ। ಸೊ ವಿಜಯ್ ಅನ್ನುವಂತಹ ಬ್ಯಾಚ್ ಕೋರ್ಸ್ ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ FDA ಅವರಿಗೆ ಬ್ಯಾಚ್ ಕೋರ್ಸ್ ಆಗಿದೆ। ಸೊ 19 ಜನವರಿ ಈ ಬ್ಯಾಚ್ ಕೋರ್ಸ್ ಅನ್ನುವಂಥದ್ದು ಶುರುವಾಗಿದೆ। ಸೊ ಯಾರಿಗಾದರೂ ಈ ಬ್ಯಾಚ್ ಕೋರ್ಸ್ಗಳಿಗೆ ಜಾಯ್ನ್ ಆಗುವಂತಹ ಇಂಟ್ರೆಸ್ಟ್, ಓಕೆನಾ, ಸೊ ಯಾರಾದರೂ ಈ ಬ್ಯಾಚ್ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕು ಅನ್ನುವಂತಹ ಇಂಟ್ರೆಸ್ಟ್ ನಿಮಗಿದ್ರೆ, ಸೊ ನೋಡಿ LSGYT ಆಯಿತಾ। ಸೊ LSGYT ಅನ್ನುವಂತಹ ಕೋಡನ್ನು ಬಳಸ್ಕೊಂಡು ನೀವು ಈ ಬ್ಯಾಚ್ ಕೋರ್ಸ್ಗಳಿಗೆ ಜಾಯ್ನ್ ಆದರೆ ಸೊ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ। ಸೊ ನೋಡಿ, ಆ ಪ್ಯಾಕೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ। ಸೊ ಒಂದು ತಿಂಗಳಿಗೆ ನೀವು ತಗೊಳ್ಳೋದಾದರೆ ಸೊ 1900 ರೂಪಾಯಿ ಆಗುತ್ತೆ। ಸೊ ಅದೇ 3 ತಿಂಗಳಿಗೆ ತಗೊಳ್ಳೋದಾದರೆ ಸೊ 4750 ರೂಪಾಯಿ ಆಗುತ್ತೆ। ಸಪೋಸ್ 6 ತಿಂಗಳಿಗಾದರೆ 8550 ರೂಪಾಯಿ ಆಗುತ್ತೆ। ಸೊ ಒಂದು ವರ್ಷಕ್ಕೆ ತೊಗೋಬೇಕು ಅಂತಂದರೆ 10450 ರೂಪಾಯಿ ಆಗುತ್ತೆ। 2 ವರ್ಷಕ್ಕಾದರೆ ಸೊ 15200 ರೂಪಾಯಿ ಆಗುತ್ತೆ। ಸೊ ಆಲ್ರೆಡಿ ನಿಮಗೆ 54% ಡಿಸ್ಕೌಂಟ್ ಇದೆ ನೋಡಿ, 2 ವರ್ಷಕ್ಕೆ ತೊಗೋತಾ ಇದ್ರೆ ನಿಮಗೊಂದು 67% ಡಿಸ್ಕೌಂಟ್ ಸಿಗುತ್ತೆ। ಸೊ ಈ ಡಿಸ್ಕೌಂಟ್ ಮೇಲೆ ಸೊ ನೀವೇನಾದರೂ LSGYT ಅನ್ನುವಂಥದ್ದು ರೆಫ್ರಲ್ ಕೋಡ್ ಆಗಿದೆ। ಸೊ ಈ LSGYT ಅನ್ನುವಂತಹ ರೆಫ್ರಲ್ ಕೋಡನ್ನು ಬಳಸ್ಕೊಂಡು ಸೊ ನೀವು ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು ಏನಾದರೂ ತೊಗೊಂಡ್ರೆ ಸೊ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ। ಸೊ 10% ಡಿಸ್ಕೌಂಟ್ ಸಿಗುತ್ತೆ। ಸೊ ಅವಾಗ ಎಷ್ಟಾಗುತ್ತೆ, 9405 ರೂಪಾಯಿ ಆಗುತ್ತೆ। ಸೊ 2 ವರ್ಷಕ್ಕಾದರೆ 13680 ರೂಪಾಯಿ ಆಗುತ್ತೆ, ಓಕೆನಾ। ಸೊ ಇವತ್ತು ಒಂದು ನುಡಿ ಮಾತನ್ನು ಹೇಳ್ತಾ ಸೊ ಕ್ಲಾಸನ್ನು ಶುರು ಮಾಡ್ತೀನಿ। ಸೊ ಇವತ್ತೇನು ಕ್ಲಾಸ್ ಇಲ್ಲ, ಸೊ ಸ್ವಲ್ಪ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡಿ, ಇವತ್ತಿನ ನುಡಿಮಾತು ಬಂದುಬಿಟ್ಟು, ಗುರಿ ಇಟ್ಟುಕೊಂಡು ಸಾಗುವವರು ಸಾಧಕರಾಗುತ್ತಾರೆ, ಕೇವಲ ಆಸೆಗಳನ್ನು ಇಟ್ಟುಕೊಂಡವರು ಸಾಮಾನ್ಯರಾಗಿ ಉಳಿಯುತ್ತಾರೆ ಅನ್ನುವಂಥದ್ದು ಇವತ್ತಿನ ಕ್ಲಾಸಿನ ನುಡಿಮಾತಾಗಿದೆ। ಸೊ ಇದು 100% ಕರೆಕ್ಟ್ ಅಲ್ವಾ? ಸೊ ನೀವು ಯಾವುದೇ ಒಂದು ಗುರಿ ಇಟ್ಕೊಂಡು ಸೊ ಸಾಗ್ತಾ ಇದ್ರೆ ನೀವು ಸಾಧಕರಾಗ್ತೀರಾ, ಬರೀ ಆಸೆಗಳನ್ನು ಇಟ್ಕೊಂಡಿದ್ರೆ ಸೊ ನೀವು ಸಾಮಾನ್ಯರಾಗಿ ಉಳಿಯುತ್ತೀರಾ ಅನ್ನುವಂಥದ್ದು ಇವತ್ತಿನ ನುಡಿಮಾತಾಗಿದೆ. ಸೊ ಯಾವಾಗಲೂ ಈ ಸ್ಲೈಡನ್ನು ಹಾಕ್ತಾ ಇದೆ, FDA SDA ಎಕ್ಸಾಮ್ ಇದೆ, ಲೆಟ್ಸ್ ಕ್ರ್ಯಾಕ್ ಇಟ್, ಆಲ್ ದ ಬೆಸ್ಟ್ ಅಂತ ಹೇಳಿಬಿಟ್ಟು. ಸೊ ಇಷ್ಟೊಳಗಡೆ ನಿಮ್ಗೆ ಎಲ್ಲರಿಗೂ ಇನ್ಫಾರ್ಮೇಷನ್ ಅನ್ನುವಂಥದ್ದು ತಲುಪಿದೆ. ಸೊ SDA FDA ಸೊ SDA ಅಲ್ಲ, ಸೊ FDA ಎಕ್ಸಾಮ್ ಅನ್ನುವಂಥದ್ದು ಪೋಸ್ಟ್ಪೋನ್ ಅಲ್ವಾ? ಸೊ ನೋಡಿ, ಇದು ಪತ್ರ ಅನ್ನುವಂಥದ್ದು ಬಂದಿದೆ, ಪತ್ರಿಕಾ ಪ್ರಕಟಣೆ ಅನ್ನುವಂಥದ್ದು ಕೂಡ ಆಗಿದೆ. ಸೊ ಏನು ಅಂತಂದಾಗ, ಅನಿವಾರ್ಯ ಕಾರಣಗಳಿಂದ ಸೊ FDA ಎಕ್ಸಾಮ್ ಅನ್ನುವಂಥದ್ದು 24/1/2021 ಅಂದರೆ ನಾಳೆ FDA ಎಕ್ಸಾಮ್ ಅನ್ನುವಂಥದ್ದು ಏನಿತ್ತಲ್ಲ, ಸೊ ಅದು ಬಂದುಬಿಟ್ಟು ಅನಿವಾರ್ಯ ಕಾರಣಗಳಿಂದ ಸೊ ಮುಂದೂಡಲಾಗಿದೆ ಅನ್ನುವಂಥದ್ದನ್ನ ಬಂದಿದೆ, ಆಯಿತಾ. ಸೊ ನೆಕ್ಸ್ಟ್, ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಯಾವುದೇ ರೆಕ್ಯುಪ್ಮೆಂಟ್ ಅನ್ನುವಂಥದ್ದು ಕ್ಲೋಸ್ ಆಗೋದಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೊ ಮುಂದುವರೆದು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಿನಾಂಕವನ್ನು ಸೊ ಮರು ನಿಗದಿಪಡಿಸಿ ಪ್ರಕಟಿಸಲಾಗುವುದೆಂದು ಈ ಮೂಲಕ ತಿಳಿಸಿದೆ ಅನ್ನುವಂಥದ್ದು ಹೇಳ್ತಿದ್ದಾರೆ. ಸೊ ಏನು ಅಂತಂದಾಗ, ನೆಕ್ಸ್ಟ್ ಡೇಟ್ ಅನ್ನುವಂಥದ್ದು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಏನು ಇದು ಅನಿವಾರ್ಯ ಕಾರಣಗಳಿಂದ ಸೊ FDA ಪರೀಕ್ಷೆ ಯಾಕೆ ಮುಂದೂಡಿದೆ ಅಂತಂದಾಗ, ಸೊ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದಾಗಿದೆ. ಸೊ ಅದಕ್ಕೋಸ್ಕರ ಸೊ ಅನಿವಾರ್ಯ ಕಾರಣಗಳಿಂದ ಸೊ ಇದು ಎಕ್ಸಾಮ್ ಅನ್ನುವಂಥದ್ದು ಮುಂದೂಡಲಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಕ್ವೆಶನ್ ಪೇಪರ್ ಲೀಕ್ ಅನ್ನುವಂಥದ್ದಾಗಿದೆ, ಸೊ ಅದಕ್ಕೋಸ್ಕರ. ಸೊ ಇದಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದಾಗ ಒಂಥರ ಒಳ್ಳೆಯದೇ ಆಗುತ್ತೆ. ಸೊ ನೀವು ಬೇಜಾರು ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ.
ಸೊ ನೋಡಿ ಬೇಕು ಅಂತಂದಾಗ ಎಲ್ಲ ನ್ಯೂಸ್ ಚಾನಲಲ್ಲೂ ಕೊಡ್ತಾ ಇದ್ದಾರೆ. ಸೊ ನಾಳೆ ನಡೆಯಬೇಕಿದ್ದಂತಹ ಸೊ ಇದು ಯಾವುದೋ ಬೇರೆದು ನ್ಯೂಸ್ ಬರ್ತಾ ಇದೆ. ಸೊ ಬಟ್ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ನಾಳೆ ನಡೆಯಬೇಕಿದ್ದಂತಹ FDA ಪರೀಕ್ಷೆ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಇದು ಮುಂದೂಡಿಕೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ? ಸೊ ಮುಂದೂಡಿಕೆ ಅಂತಂತಂದರೆ ಎಕ್ಸಾಮ್ ಇರುತ್ತೆ, ಸೊ ಆದರೆ ಮುಂದೂಡಿಕೆ ಆಗಿದೆ ಅಂತ ಮಾತ್ರ ಕೊಡ್ತಿದ್ದಾರೆ. ಸೊ ಯಾರೂ ಬೇಜಾರು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದಾಗ ಟೇಕ್ ಇಟ್ ಪಾಸಿಟಿವ್. ಸೊ ಇವಾಗ ನೀವು ಏನು ಅಂದ್ಕೊಂಡ್ರು ಏನೂ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಯಾಕೆ ನಾನು ಈ ವಿಡಿಯೋನ ಮಾಡಿದೆ ಅಂತಂದಾಗ, ಸೊ ನಿಮ್ಗೆ ಎಲ್ಲರಿಗೂ ನಾನೇ ಮೋಟಿವೇಟ್ ಮಾಡಿದ್ದೆ. ಸೊ FDA ಎಕ್ಸಾಮ್ ಬರ್ತದೆ, ಕಾನ್ಫಿಡೆನ್ಸ್ ಇಂದ ಅಟೆಂಡ್ ಮಾಡಿ, ಈ ತರ ಕ್ವೆಶನ್ಸ್ ಅಟೆಂಡ್ ಮಾಡಬೇಕು ಆ ಥರ ಅಂತ ಹೇಳ್ಬಿಟ್ಟು, ಸೊ ಇವಾಗ ಡಿಮೋಟಿವೇಟ್ ಆಗಿರ್ತೀರಾ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ನಿಮ್ಗೆ ಏನೇನು ಪ್ಲಸ್ ಪಾಯಿಂಟ್ ಆಯಿತು ಅಂತ ನೋಡೋಣ. ಸೊ ನೋಡಿ, ಆಲ್ರೆಡಿ ಕ್ವೆಶನ್ ಪೇಪರು ಲೀಕ್ ಆಗೋಗಿತ್ತು. ಸಪೋಸ್ ಇದು ಎಕ್ಸಾಮ್ ಅನ್ನುವಂಥದ್ದು ಏನಾದರೂ ನಿಮಗೆ ಪೋಸ್ಟ್ಪೋನ್ ಅನ್ನುವಂಥದ್ದು ಮಾಡಿರಲಿಲ್ಲ ಅಂತಂದಿದ್ರೆ, ಸೊ ನೀವು ತುಂಬ ಅನುಭವಿಸ್ತಾ ಇದ್ರಿ. ಯಾಕೆ ಅಂತಂದಾಗ ಆಲ್ರೆಡಿ ತುಂಬ ಜನಕ್ಕೆ ಕ್ವೆಶನ್ ಪೇಪರ್ ಸಿಕ್ಬಿಟ್ಟಿದೆ. ಸೊ ಕ್ವೆಶನ್ ಪೇಪರ್ ಸಿಕ್ಬಿಟ್ಟಾಗ ಸೊ ಅವ್ರ ಜೊತೆ ನೀವು ಕಾಂಪೀಟ್ ಮಾಡೋದಕ್ಕಾಗೋದಿಲ್ಲ. ಸೊ ಇದೊಂದು ಅಡ್ವಾಂಟೇಜ್ ಕ್ವೆಶನ್ ಪೇಪರ್ ಲೀಕ್ ಆದಮೇಲೆ. ಸೊ ಎಕ್ಸಾಮ್ ಪೋಸ್ಟ್ಪೋನ್ ಅನ್ನುವಂಥದ್ದು ಒಳ್ಳೇದು ಡಿಸಿಷನ್ ಅಲ್ವಾ? ಸೊ ಸೆಕೆಂಡ್ ಪಾಯಿಂಟ್ ಏನು ಅಂತಂದಾಗ, ಸೊ ಇದರಲ್ಲಿ ಪಾಸಿಟಿವ್ ಆಗಿ ತೊಗೊಳ್ಳಿ. ಸೊ ಮೇ ಬಿ ನೀವು ಸ್ವಲ್ಪ ಕಾನ್ಸೆಪ್ಟ್ಸನ್ನು ಮಿಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ನಿಮಗೆ ರಿವಿಷನ್ ಮಾಡಲಿಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಟೈಮ್ ಅನ್ನುವಂಥದ್ದು ಸಿಕ್ಕಿದೆ. ಸೊ ಈ ಟೈಮನ್ನು ಬಳಸ್ಕೊಳ್ಳಿ. ಸೊ ರಿವಿಷನನ್ನು ಮಾಡಿ. ಸೊ ರಿವಿಷನ್ ಮಾಡೋದ್ರಿಂದ ಸೊ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಕಾನ್ಸೆಪ್ಟ್ ಅನ್ನುವಂಥದ್ದು ಕ್ಲಾರಿಟಿ ಸಿಗುತ್ತೆ. ಸೊ ಯಾರನ್ನಾದರೂ ಕೇಳಿ, ಪ್ರತಿಯೊಬ್ಬರು, ಅದು ಯಾರೇ ಆಗ್ಬೋದು, ಸೊ ಒಬ್ಬರು ಕೂಡ ಹೇಳೋಕ್ಕಾಗೋದಿಲ್ಲ, ಮ್ಯಾಮ್ ನಾನು 100% ಪ್ರಿಪೇರ್ ಆಗಿದ್ದೀನಿ FDA ಎಕ್ಸಾಮ್ಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಸೊ ದಯವಿಟ್ಟು ಟೈಮ್ ಸಿಕ್ಕಿದೆ, ಸೊ ರಿವಿಷನನ್ನು ಮಾಡಿ, ಸೊ ಪಾಸಿಟಿವ್ ಆಗಿ ತೊಗೊಳ್ಳಿ. ಸೊ ನೋಡಿ, ನಮ್ಮ ಕ್ಲಾಸಸ್ಗಳು ಅನ್ನುವಂಥದ್ದು ಇರುತ್ತೆ. ಸೊ ದಯವಿಟ್ಟು ಡೈಲಿ ಕ್ಲಾಸಸ್ಗಳನ್ನು ಮಿಸ್ ಮಾಡಬೇಡಿ. ಓಕೆನಾ? ಸೊ ಇದು FDA ಎಕ್ಸಾಮ್ಗಾಯಿತು. ಸೊ ತುಂಬ ಜನ ಕೇಳ್ತಾ ಇದ್ರಿ ನನಗೆ PSI ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡಿ ಮ್ಯಾಮ್, ಯಾಕೆ ಅದು ನೋಟಿಫಿಕೇಶನ್ ಅನ್ನುವಂಥದ್ದು ಬಂದಿದೆ, ಯಾಕೆ ಹಾಕಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ಜನ ಕೇಳಿದ್ರಿ. ಸೊ PSI ಎಕ್ಸಾಮು ಲೆಟ್ಸ್ ಕ್ರ್ಯಾಕ್ ಇಟ್, ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಏನು ಅಂತಂದಾಗ, ಸೊ PSI ಎಕ್ಸಾಮ್ ಅನ್ನುವಂಥದ್ದು ಕಾಲ್ ಆಗಿತ್ತು ಅಲ್ವಾ? ಸೊ ಐ ಥಿಂಕ್ ಸುಮಾರು 545 ಹುದ್ದೆಗಳು ಅನ್ನುವಂಥದ್ದು ಏನಿತ್ತಲ್ಲ, ಸೊ 545 ಹುದ್ದೆಗಳು ಅನ್ನುವಂಥದ್ದು ಕಾಲ್ ಆಗಿತ್ತು. ಆಯಿತಾ? ಸೊ ನೀವೇನು ತುಂಬ ಜನ ಕೇಳ್ತಾ ಇದ್ರಿ ಮ್ಯಾಮ್ ಇದನ್ನು ಅಪ್ಲಿಕೇಶನನ್ನು ಹಾಕಕ್ಕೆ ಆಗ್ತಿಲ್ಲ ಅಂತ. ಸೊ ಹೌದು, ಇದು ಅಪ್ಲಿಕೇಶನ್ ಅನ್ನುವಂಥದ್ದು ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆನಾ? ಸೊ ಸ್ವಲ್ಪ ಆಡಳಿತಾತ್ಮಕ ಕಾರಣಗಳಿಂದ ಸೊ ಈ ನೇಮಕಾತಿ ಅನ್ನುವಂಥದ್ದು, ನೇಮಕಾತಿ ಪ್ರಕ್ರಿಯೆ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಅಷ್ಟೇ. ಇವಾಗ ಕರೆದಿದ್ದಾರಲ್ಲ, ಮತ್ತೆ ಈ ಪೋಸ್ಟಸನ್ನು ಕರೀತಾರೆ. ಸ್ವಲ್ಪ ಅವ್ರದ್ದು ಆಲ್ಟರ್ ಏನಾದರೂ ಮಾಡೋದಿದ್ರೆ ಸೊ ಮಾಡಿಬಿಟ್ಟು ಮತ್ತೆ ಬೆಳೀತಾರೆ. ಸೊ ಆವಾಗ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಇದನ್ನು ಕೂಡ ಪಾಸಿಟಿವ್ ಆಗಿ ತೊಗೊಳ್ಳಿ. ಏನು ಅಂತಂದಾಗ, ಸೊ ಇಷ್ಟು ಪೋಸ್ಟ್ಗಳಿದೆ, ಸೊ ಇನ್ನು 3 ತಿಂಗಳ ಒಳಗಡೆ ನಿಮಗೆ ಈ ಎಕ್ಸಾಮ್ ಅನ್ನುವಂಥದ್ದು ಆಗುತ್ತೆ. ಸೊ ಆ 3 ತಿಂಗಳ ಒಳಗಡೆ ನಾನು ಯಾವ ಥರ ಪ್ರಿಪ್ರೇಷನನ್ನು ನಡೆಸಬೇಕು, ಯಾವ ಥರ ರಿವಿಷನ್ ಮಾಡಬೇಕು, ಸೊ ಇದರೆಲ್ಲದ್ರ ಬಗ್ಗೆನೂ ಯೋಚನೆ ಮಾಡಿ. ಸೊ ಟೇಕ್ ಇಟ್ ಪಾಸಿಟಿವ್ ಆಯ್ತಾ? ಸೊ ಪಾಸಿಟಿವ್ ವೇಯಲ್ಲಿ ಥಿಂಕ್ ಮಾಡಿ. ಸೊ ಇವಾಗ ಎಲ್ಲ ಆಗಿರೋದು ಏನಿದೆಯಲ್ಲ, ಸೊ ಆಗಿರೋದು ಎಲ್ಲದೂ ಕೂಡ ಒಳ್ಳೆಯದಕ್ಕೆ ಆಗಿದೆ. ಬಿಕಾಸ್ ನೀವು ಇವಾಗ ಬೇಜಾರು ಮಾಡಿಕೊಂಡು ಬರೀ ಬೇಜಾರಾಗ್ಬೋದು ಅಷ್ಟೇ, ಅದರಿಂದ ಯಾವುದೇ ಥರ ಯೂಸ್ ಇಲ್ಲ. ಬಟ್ ಎಲ್ಲನೂ ನಿಮಗೆ ಒಳ್ಳೆಯದಕ್ಕೆ ಆಗಿದೆ ಅಂತ ಅಂದ್ಕೊಳ್ಳಿ. ಬಟ್ ಒಳ್ಳೆಯದಕ್ಕೆ ಆಗಿದೆ ಕೂಡ. ಯಾಕೆ ಅಂತಂದಾಗ, ಸೊ ರಿವಿಷನ್ ಮಾಡಲಿಕ್ಕೆ ನಿಮಗೆ ಟೈಮ್ ಅನ್ನುವಂಥದ್ದು ಹೆಚ್ಚು ಸಿಕ್ಕಿದೆ. ಸೊ ಆಲ್ರೆಡಿ ರೆಕ್ಯುಪ್ಮೆಂಟ್ ಆಗೋಗಿದೆ. ಸೊ ನಿಮಗೆ ಇದು ಕರ್ದೇ ಕರೀತಾರೆ, ಸಾರಿ ರೆಕ್ಯುಪ್ಮೆಂಟ್ ಅಲ್ಲ. ಸೊ ಆಲ್ರೆಡಿ ಕಾಲ್ ಮಾಡಿದ್ದಾರೆ. ಸೊ ಕಾಲ್ ಮಾಡಿದ್ದಾರೆ ಅಂತಂದಾಗ, ಸೊ ಇದು ನಿಮಗೆ ಕರ್ದೇ ಕರೀತಾರೆ. FDA ಎಕ್ಸಾಮು ಕೂಡ, ಸೊ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ PSI ಎಕ್ಸಾಮ್ ಕೂಡ ಸೊ ಅಪ್ಲಿಕೇಶನ್ ಅನ್ನುವಂಥದ್ದು ಬಿಡ್ತಾರೆ. ಸೊ ಯಾವುದೇ ಥರ ಚೇಂಜಸ್ ಅನ್ನುವಂಥದ್ದು ಇರೋದಿಲ್ಲ. ಸೊ ಬಿಟ್ಟೇ ಬಿಡ್ತಾರೆ. ಓಕೆನಾ? ಸೊ ಬಿಟ್ಟೇ ಬಿಡ್ತಾರೆ ಅಂತಂದಾಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಓ, ಸೊ ಆಲ್ರೆಡಿ ಕರೆದಿದ್ದಾರೆ, ಸೊ ಫೈನ್, ಸೊ ನಾನು ಅಟೆಂಡ್ ಮಾಡ್ಬೋದು ಅನ್ನುವಂತಹ ಕಾನ್ಫಿಡೆನ್ಸ್ ಇರಲಿ. ಸೊ ದಯವಿಟ್ಟು ರಿವೈಸನ್ನು ಮಾಡಿ. ಸೊ ನಿಮ್ಮ ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್. ಓಕೆ? ಸೊ ನಾನು ನಿಮಗೆ ಇಲ್ಲಿ 3 ಮಂತ್ರಗಳನ್ನು ಹೇಳ್ತೀನಿ. ಸೊ ನೀವು ಕೇಳ್ಬೋದು, ಏನು ಮ್ಯಾಮ್ ಯಾವಾಗಲೂ 3 ಮಂತ್ರಗಳು ಅಂತ ಹೇಳ್ಬಿಟ್ಟು ಯಾವಾಗಲೂ ಇದೇನು ಹೇಳ್ತೀರಾ ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಸೊ ನಿಮ್ಮ ಲೈಫನ್ನು ಚೇಂಜ್ ಮಾಡುವಂತಹ 3 ಮಂತ್ರಗಳು ಇವು. ಸೊ ಏನು? ಫಸ್ಟ್ ಓದಿ, ರಿವೈಸ್ ಮಾಡಿ, ಮತ್ತು ರೀಕಾಲ್ ಮಾಡಿ. ಇವು 3 RRR. ಆಯಿತಾ? ಸೊ ಯಾರಾದರೂ ತೆಲುಗು ಮೂವೀಸ್ ನೋಡ್ತಾ ಇದ್ರೆ RRR ಮೂವಿ ಅಂತ ಹೇಳಿಬಿಡಿ. ಸೊ ಆ್ಯಕ್ಚುಲಿ ಏನು ಅಂತಂದಾಗ, ಸೊ RRR ಅನ್ನುವಂಥದ್ದು ಸೊ ನಿಮ್ಮ ಲೈಫಲ್ಲಿ ಸೊ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಏನಿದು RRR? ರೀಡ್, ಓದಿ, ಮತ್ತು ರಿವೈಸ್ ಮಾಡಿ, ಮತ್ತು ರೀಕಾಲ್ ಮಾಡಿ. ಹೆಚ್ಚು ಹೆಚ್ಚು ಓದೋದಕ್ಕಿಂತ ಸೊ ಕಡಿಮೆ ಓದಿದ್ರು ಅದನ್ನು ಕರೆಕ್ಟಾಗಿ ಓದಿ ರಿವೈಸ್ ಮಾಡಿ ರೀಕಾಲ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. FDA ಎಕ್ಸಾಮು ಬರುತ್ತೆ, SDA ಎಕ್ಸಾಮ್ ಅನ್ನುವಂಥದ್ದು ಇದೆ. ಸೊ PSI ಅನ್ನುವಂಥದ್ದು ಕಾಲ್ ಆಗುತ್ತೆ. ಸೊ ಎಲ್ಲ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಿ. ಸೊ ಆಲ್ ದ ಬೆಸ್ಟ್. ಸೊ ಕ್ಲಾಸನ್ನು ವೈಂಡ್ ಮಾಡೋದಕ್ಕೂ ಮುಂಚೆ ನಾನೊಂದು ಹೇಳಬೇಕು. ಸೊ ಏನು ಅಂತಂದಾಗ, ಸೊ ಪ್ರತಿ ದಿನ ಬೆಳಗ್ಗೆ 10 ಗಂಟೆಗೆ ಸೊ ನನ್ನ ಕ್ಲಾಸಸ್ಗಳು ಅನ್ನುವಂಥದ್ದು ನಿಮಗೆ ಅನ್ಅಕಾಡೆಮಿಲಿ ಸಿಗುತ್ತೆ. ಸೊ 10 AM. ಸೊ ನಿಮ್ಗೆ ತುಂಬ ಜನಕ್ಕೆ ಗೊತ್ತಿದೆ. ಸೊ ಇವತ್ತಿನ ಕ್ವೆಶನ್ ಪೇಪರನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ನನ್ನ ಕ್ಲಾಸ್ ಅನ್ನುವಂಥದ್ದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು. ಓಕೆನಾ?
ಸೊ 10 ಗಂಟೆಗೆ 10 ರಿಂದ 11 ಗಂಟೆಗೆ ಅಷ್ಟೇ ಕ್ಲಾಸಸ್ ಇರುತ್ತೆ. ಸೊ ತುಂಬ ಜನ ಕೋಚಿಂಗ್ಗಳಿಗೆ ಸೊ ತುಂಬ ಇನ್ವೆಸ್ಟ್ ಮಾಡ್ತಿದ್ದಾರೆ, ಬಟ್ ನಿಮ್ಗೆ ಆ ಥರ ಆಪ್ಷನ್ ಅನ್ನುವಂಥದ್ದೇ ಇಲ್ಲ. ಸೊ ಅನ್ ಅಕಾಡೆಮಿಯಲ್ಲಿ ನಿಮಗೆ ಫ್ರೀ ಕ್ಲಾಸಸ್ ಅನ್ನುವಂಥದ್ದು ಒಂದು ಕಡೆಯಿಂದ ಫ್ರೀ ಕ್ಲಾಸಸ್ಗಳು ಅನ್ನುವಂಥದ್ದು ಸಿಗ್ತಾ ಇದೆ. ಸೊ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕೂಡ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನು ತೊಗೋಬೋದು ಅನ್ ಅಕಾಡೆಮಿ ಆ್ಯಪಲ್ಲಿ. ಸೊ ದಯವಿಟ್ಟು ಈ ಫ್ರೀ ಕ್ಲಾಸಸ್ಗಳನ್ನು ಯಾಕೆ ಮಿಸ್ ಮಾಡ್ಕೋತೀರಾ? ಸೊ ಇವಾಗ ಕೋಚಿಂಗ್ ಹೋಗಬೇಕು ಅಂತಂದಾಗ ಎಷ್ಟೆಲ್ಲ ಇನ್ವೆಸ್ಟ್ ಮಾಡಬೇಕು, ಬಟ್ ಫ್ರೀ ಕ್ಲಾಸಸ್ಗಳು ಅನ್ನುವಂಥದ್ದು ಸಿಗ್ತಾ ಇದೆ. ಸೊ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಸೊ ನಿಮಗೆ ಕ್ಲಾಸಸ್ಗಳು ಅನ್ನುವಂಥದ್ದು ಇರುತ್ತೆ. ಸೊ ನನ್ನ ಜೊತೆ ರಿವಿಷನನ್ನು ಸ್ಟಾರ್ಟ್ ಮಾಡಿ. ಸೊ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ ಎಕ್ಸಾಮ್ಗೆ ಅನ್ನುವಂಥವ್ರು, ಸೊ ನನ್ನ ಜೊತೆ ರಿವಿಷನನ್ನು ಸ್ಟಾರ್ಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಸೊ ದಯವಿಟ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಥಿಂಕ್ ಪಾಸಿಟಿವ್. ಓಕೆನಾ? ಸೊ ಥ್ಯಾಂಕ್ ಯು. ನಿಮಗೆ ವಿಡಿಯೋ ಮೋಟಿವೇಶ್ನಲ್ ಅಂತ ಅನಿಸಿದ್ರೆ ಅಥವಾ ನಿಮಗೆ ವಿಡಿಯೋ ಯೂಸ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರಾದರೂ ಅನ್ ಅಕಾಡೆಮಿ ತರಗತಿಗಳಿಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಇದ್ದರೆ LSGYT ಅನ್ನುವಂತಹ ಕೋಡನ್ನು ಬಳಸ್ಕೊಂಡು ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನು ತಗೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.